السلام عليكم ورحمة الله وبركاته. بسم الله الرحمن الرحيم. الحمد لله رب العالمين، والصلاة والسلام على أشرف المرسلين وعلى آله وصحبه وسائر عباد الله الفائزين، أما بعد. رب اشرح لي صدري ويسر لي أمري واحلل عقدة من لساني يفقه قولي. يا ربي بالمصطفى بلغ مقاصدنا واغفر لنا ما مضى، يا واسع الكرم مولاي صل وسلم دائما أبدا على حبيبك خير الخلق كلهم. غوروانويتا ಸಭಾಧ್ಯಕ್ಷರಾಗಿರುವ ಜಮಾಲ್ ಮದನಿ ಉಸ್ತಾದ್, ಸ್ವಾಗತಿಸಿರುವ ಆದಮ್ ಮದನಿ ಉಸ್ತಾದ್, ಉದ್ಘಾಟಿಸಿರುವ ಹಾಫಿಲ್ ಇಲ್ಯಾಸ್ ಸಕಾಫಿ ಉಸ್ತಾದ್, ಹಿರಿಯರಾದ ಅಬೂಬಕರ್ ಸಯದಿ ಉಸ್ತಾದ್ ಮಜು ಕುದಲೂರ್ ಸೇರಿದಂತೆ ವೇದಿಕೆಯಲ್ಲಿರುವ ಎಲ್ಲ ಉಲಮಾಗಳೇ, ಗಣ್ಯ ವ್ಯಕ್ತಿಗಳೇ, ಸಂಘಟನೆಯ ನಾಯಕರೇ, ಕಾರ್ಯಕರ್ತರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಅತ್ಯಂತ ಪವಿತ್ರವಾದ ಒಂದು ಸಭೆಯಲ್ಲಿ ಸೇರಿದ್ದೇವೆ. ಸೈಯದನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಪವಿತ್ರ ಕುಟುಂಬ ಪರಂಪರೆಯಲ್ಲಿ ಜನಿಸುವುದಕ್ಕೆ ಅವಕಾಶ ಸೌಭಾಗ್ಯ ದೊರೆತ ಸಾದಾತುಗಳು ನಮ್ಮ ವೇದಿಕೆಯನ್ನು ಅಲಂಕರಿಸಲಿಕ್ಕಿದ್ದಾರೆ. ಅದೇ ರೀತಿ ಮಹಲರತುಲ್ ಬದರಿಯ ಪವಿತ್ರವಾದಂತಹ ಮಜ್ಲಿಸ್ ಈ ವೇದಿಕೆಯಲ್ಲಿ ನಡೆದಿದೆ. ಅತ್ಯಂತ ಶ್ರೇಷ್ಠವಾದ ಇಲ್ಮನ ಮಜ್ಲಿಸ್ ಇಲ್ಲಿ ರೂಪುಗೊಳ್ಳಲಿಕ್ಕಿದೆ. ಈ ಎಲ್ಲ ಬರಕತ್ತುಗಳಿಂದ ಕೂಡಿದಂತಹ ಸಮೃದ್ಧವಾದ ಈ ಸಮಾರಂಭವನ್ನು ಅಲ್ಲಾಹು ನಮ್ಮಿಂದ ಕಬೂಲ್ ಮಾಡಲಿ ಅಂತ ಹೇಳಿ ಪ್ರಾರ್ಥಿಸ್ತ, ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಕಳೆದ 29 ವರ್ಷಗಳಿಂದ ಈ ನಾಡಿನ ಉದ್ದಗಲಕ್ಕೂ ಮುಸ್ಲಿಂ ವಿದ್ಯಾರ್ಥಿ ಯುವಜನ ಸಮೂಹವನ್ನು ಅತ್ಯುತ್ತಮವಾದ ಹಾದಿಯಲ್ಲಿ ಮುನ್ನಡೆಸುವುದಕ್ಕೆ ಬೇಕಾಗಿ ಕೆಲಸ ಮಾಡ್ತಾ ಇದೆ. 30ನೇ ವರ್ಷಕ್ಕೆ ಪ್ರವೇಶ ಮಾಡಿರುವ ಈ ಸಂಘಟನೆಯ ಹೊಸ ಅವಧಿಯ ಸದಸ್ಯತನವನ್ನು ನೀಡುವುದಕ್ಕಾಗಿ ನವೆಂಬರ್ 1 ರಿಂದ 15 ರವರೆಗೆ ಸದಸ್ಯತನ ಕ್ಯಾಂಪೇನ್ ನಡೆಸ್ತಾ ಇದೆ. ಈ ಕ್ಯಾಂಪೇನ್ಗೆ ಸಂಘಟನೆ ಎತ್ತಿ ಹಿಡಿಯುವಂತಹ ಧ್ಯೇಯವಾಕ್ಯ, ಅದು ಯಾವುದಾದರೂ ಒಬ್ಬ ಕಾರ್ಯಕರ್ತನ ಅಥವಾ ನಾಯಕನ ಕೇವಲ ಒಂದು ಕಲ್ಪನೆಯಾಗಿರದೆ ಸೈಯದುನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 14 ಶತಮಾನಗಳ ಹಿಂದೆ ಈ ಜಗತ್ತಿಗೆ ನೀಡಿದಂತಹ ಒಂದು ಕರೆಯಾಗಿತ್ತು. ಶಬಾಬಕ ಕಬುಲ ಹರಮಿಕ್, ಶಬಾಬಕ ಕಬುಲ ಹರಮಿಕ್, ಯೌವನ ಮುಗಿಯುವ ಮುನ್ನ, ವೃದ್ಧಾಪ್ಯ ಬರುವುದಕ್ಕಿಂತ ಮುನ್ನ ನಿನ್ನ ಯೌವನವನ್ನು ನೀನು ಬಳಸು. ಮನುಷ್ಯನ ಜೀವನ ದೈನಂದಿನ ನಾಶದಿಂದ ನಾಶಕ್ಕೆ ಹೊರಳಾಡ್ತಾ ಇದೆ. ಇವತ್ತಿಗಿಂತ ದುರ್ಗಮವಾದ ದಿನಗಳು ನಾಳೆ, ನಾಳೆಗಿಂತ ಭಯಾನಕವಾದ ದಿನಗಳು ನಂತರದ ಕಾಲದಲ್ಲಿ. ಇಂತಹ ಸಂದರ್ಭದಲ್ಲಿ ಮನುಷ್ಯರೊಂದಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, 5 ಸಂಗತಿಗಳು ಬರುವುದಕ್ಕಿಂತ ಮೊದಲು 5 ಸಂಗತಿಗಳನ್ನು ನೀವು ಬಳಸಿಕೊಳ್ಳಬೇಕು. ಮೊತ್ತ ಮೊದಲನೇದಾಗಿ ಹೇಳಿರುವುದು ಶಬಾಬಕ ಕಬಲ ಹರಮಿಕ್, ವೃದ್ಧಾಪ್ಯ ಬರುವುದಕ್ಕಿಂತ ಮೊದಲು ನಿನ್ನ ಯೌವನವನ್ನು ನೀನು ಬಳಸಿಕೊಳ್ಬೇಕು. ಅದೇ ರೀತಿ ರೋಗ ಬರುವುದಕ್ಕಿಂತ ಮೊದಲು ನಿನ್ನ ಆರೋಗ್ಯವನ್ನು ಬಳಸಿಕೊಳ್ಬೇಕು. ದಾರಿದ್ರ್ಯ ಬರುವುದಕ್ಕಿಂತ ಮೊದಲು ನಿನ್ನ ಶ್ರೀಮಂತಿಕೆಯನ್ನು ಬಳಸಿಕೊಳ್ಬೇಕು. ನಿನಗೆ ಬ್ಯುಸಿ ಬರುವುದಕ್ಕಿಂತ ಮೊದಲು, ಸಮಯದ ಒತ್ತಡ ಬರುವುದಕ್ಕಿಂತ ಮೊದಲು ಸಮಯವನ್ನು ಬಳಸಿಕೊಳ್ಬೇಕು. ನಿನಗೆ ಮರಣ ಬರುವುದಕ್ಕಿಂತ ಮೊದಲು ನಿನ್ನ ಜೀವನವನ್ನು ಬಳಸಿಕೊಳ್ಬೇಕು. ಈ 5 ಅಂಶಗಳನ್ನು ಹೇಳುವಾಗ ಮೊತ್ತ ಮೊದಲನೇದಾಗಿ ಹೇಳಿರುವಂಥದ್ದು ಶಬಾಬಕ ಕಬಲ ಹರಮಿಕ್, ನಿನ್ನ ಯೌವನವನ್ನು ನೀನು ಬಳಸಿಕೊಳ್ಬೇಕು. ಯಾಕೆಂದು ಕೇಳಿದರೆ ಯೌವನ ಎನ್ನುವುದಕ್ಕೆ ಅತ್ಯಂತ ದೊಡ್ಡ ಶಕ್ತಿ ಇದೆ.
ಆ ಶಕ್ತಿಗೆ ಪರ್ಯಾಯವಾದ ಒಂದು ಶಕ್ತಿ ಈ ಜಗತ್ತಿನಲ್ಲಿ ಈ ತನಕ ಕಂಡುಹಿಡಿಯುವುದಕ್ಕೆ ಸಾಧ್ಯವಾಗಿದೆ. ಒಬ್ಬ ಮನುಷ್ಯನಿಗೆ ರಕ್ತ ಬೇಕಾಗಿ ಬಂದರೆ ಅವನಿಗೆ ರಕ್ತವನ್ನೇ ಕೊಡಬೇಕು, ರಕ್ತಕ್ಕೆ ಬದಲಾಗಿ ಬೇರೆ ಯಾವುದೇ ಕೆಮಿಕಲ್ ಅನ್ನು, ಕೃತಕವಾದ ರಕ್ತವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಿಲ್ಲ. ಅದೇ ರೀತಿ ಮನುಷ್ಯನ ಯೌವನ, ಯೌವನಕ್ಕೆ ಬದಲಿಯಾಗಿ ಬೇರೊಂದು ಯೌವನವನ್ನು, ಯೌವನಕ್ಕೆ ಸಮಾನವಾದ ಜೀವನದ ಭಾಗವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಿಲ್ಲ. ಆದ್ದರಿಂದಲೇ ಪರಲೋಕದಲ್ಲಿ ಅಲ್ಲಾಹು ಸುಬಹಾನಹು ವ ತಾಲ ಐದು ವಿಷಯಗಳ ಬಗ್ಗೆ ಪ್ರಶ್ನೆ ಮಾಡುತ್ತಾನೆ ಅಂತ ಹೇಳುವ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಅನ್ ಉಮ್ರಿಹಿ ಫೀಮಾ ಅಫ್ನಾ, ಯಾವ ರೀತಿ ನಿನ್ನ ಆಯುಷ್ಯವನ್ನು ಹೇಗೆ ಖರ್ಚು ಮಾಡಿದೆ ಅಂತ ಅಲ್ಲಿ ವಿಚಾರಣೆ ಇದೆ. ನಂತರ ವನ್ ಶಬಾಬಿಹಿ ಫೀಮಾ ಅಬ್ಲ, ಅವನ ಯೌವನವನ್ನು ಹೇಗೆ ಖರ್ಚು ಮಾಡಿದ. ಇಲ್ಲಿ ನನ್ನ ಪ್ರೀತಿಯ ಸಹೋದರರೇ, ಆಯುಷ್ಯ ಅಂತ ಹೇಳಿದರೆ ಅದರಲ್ಲಿ ಬಾಲ್ಯ ಕೂಡ ಬರ್ತದೆ, ಅದರಲ್ಲಿ ಯೌವನ ಬರ್ತದೆ, ಅದರಲ್ಲಿ ವೃದ್ಧಾಪ್ಯ ಬರ್ತದೆ. ಮನುಷ್ಯನ ಜನನದಿಂದ ಮರಣದವರೆಗಿನ ಪ್ರತಿಯೊಂದು ನಿಮಿಷ ಕೂಡ ಆಯುಷ್ಯದಲ್ಲಿ ಬರ್ತದೆ. ಆದರೆ ಮತ್ತೆ ಇಲ್ಲಿ ಯೌವನವನ್ನು ಯಾಕಾಗಿ ಪ್ರತ್ಯೇಕವಾಗಿ ವಿಚಾರಿಸುವುದು ಅಂತ ಕೇಳಿದರೆ, ಯೌವನಕ್ಕೆ ಬದುಕಿನ ಬಾಕಿ ಭಾಗಗಳಿಗಿಂತ ಪ್ರತ್ಯೇಕವಾದ ಒಂದು ಮಹತ್ವ ಇದೆ. ಬಾಲ್ಯ ಅದು ಒಂದು ದಿನದಲ್ಲಿ ಮನುಷ್ಯನ ಬೆಳಗಿನ ಹೊತ್ತು, ದಿನ ಶುರುವಾಗುವುದು ಸೂರ್ಯ ಉದಿಸುವಾಗ. ಸೂರ್ಯ ಉದಿಸಿ ಬಹಳಷ್ಟು ಹೊತ್ತು ಅದು ಬೆಳಗಿನ ಹೊತ್ತು. ಆ ಸಮಯದಲ್ಲಿ ಸೂರ್ಯನ ಶಾಖಕ್ಕೆ ಪ್ರಖರತೆ ಕಡಿಮೆ ಇರ್ತದೆ. ನಮ್ಮ ಸಹೋದರರು ಬಟ್ಟೆ ಒಗೆದು ಒಣಗಲಿಕ್ಕೆ ಹಾಕಿದರೆ ಬೇಗ ಒಣಗುವುದಿಲ್ಲ. ಅದೇ ರೀತಿ ಸೂರ್ಯ ಅಸ್ತಮಿಸುವ ಸಂಜೆಯ ಹೊತ್ತಿನಲ್ಲಿ ಕೂಡ ಹಾಗೆ ಸೂರ್ಯನ ಶಾಖ ಬಹಳ ಕಡಿಮೆ. ಅದೇ ಸಂದರ್ಭದಲ್ಲಿ ಒಂದು 11 ಗಂಟೆಯಿಂದ ಒಂದು 3-3.5 ಗಂಟೆಯವರೆಗಿನ ಮಧ್ಯಾಹ್ನದ ಹೊತ್ತು ಕೆಲವೇ ನಿಮಿಷಗಳಲ್ಲಿ ಒಣಗಲಿಕ್ಕೆ ಹಾಕಿದ ಬಟ್ಟೆ ಒಣಗಿಬಿಡ್ತದೆ. ಆ ಮಟ್ಟಕ್ಕೆ ಸೂರ್ಯನಿಗೆ ಪ್ರಖರವಾದಂತಹ ಶಾಖ ಇರ್ತದೆ. ಇದೇ ರೀತಿಯೊಬ್ಬ ಮನುಷ್ಯ ಬದುಕು, ಅಲ್ಲಿರುವಂತಹ ಬಾಲ್ಯ, ಆ ಬಾಲ್ಯದಲ್ಲಿ ಮನುಷ್ಯನಿಗೆ ಶಕ್ತಿ ಇರಬಹುದು, ಆದರೆ ಬುದ್ಧಿ ಇರುವುದಿಲ್ಲ, ವಿವೇಕ ಇರುವುದಿಲ್ಲ. ನಾನು ನನ್ನ ಈ ಶಕ್ತಿಯನ್ನು ಯಾವ ರೀತಿ ಬಳಸಬೇಕು ಅನ್ನುವ ವಿವೇಚನೆ ಇರುವುದಿಲ್ಲ. ವೃದ್ಧಾಪ್ಯಕ್ಕೆ ಬಂದರೆ ಅಲ್ಲಿ ಮನುಷ್ಯನಿಗೆ ಒಳ್ಳೆಯ ಬುದ್ಧಿ ಇರ್ತದೆ, ನಾನು ಅದು ಮಾಡಬೇಕು ಇದು ಮಾಡಬೇಕು ಬಹಳಷ್ಟು ಕನಸುಗಳಿರ್ತದೆ. ಆದರೆ ಮಾಡುವುದಕ್ಕೆ ಅವನ ದೇಹ ಸಪೋರ್ಟ್ ಮಾಡುವುದಿಲ್ಲ, ಅವನ ಕೈಕಾಲುಗಳು ಅವನಿಗೆ ಶಕ್ತಿ ಕೊಡುವುದಿಲ್ಲ. ನಾವು ಕಾಣ್ತೇವೆ ಹಜ್ಜಿ ಉಮ್ರಾಗಳಿಗೆ ಹೋಗುವ ಸಂದರ್ಭದಲ್ಲಿ ಬಹಳಷ್ಟು ಮಂದಿ, ಹೆಚ್ಚಾಗಿ ಯುವಕ ಮುದುಕರಿರ್ತಾರೆ, ಅವರು ಹೇಳ್ತಾರೆ ಅಲ್ಲಿ ಕಷ್ಟಪಡುವಾಗ ಈಸಿ ಅಲ್ಲಿ ಏನು ವೀಲ್ಚೇರ್ನಲ್ಲಿ ಅವರನ್ನು ದೂಡಿಕೊಂಡು ಹೋಗಬೇಕಾದ ಸಂದರ್ಭ ಎಲ್ಲ ಬರುವಾಗ ಅವರು ಹೇಳ್ತಾರೆ ಇದಕ್ಕೆಲ್ಲ ನಾವು ಮೊದಲೇ ಬರಬೇಕಾಗಿತ್ತು ಅಂತೇಳಿ. ಯಾಕೆ? ಮನಸ್ಸಿದೆ, ಸಪೋರ್ಟ್ ಸಿಗುವುದಿಲ್ಲ, ದೈಹಿಕವಾದ ಶಕ್ತಿ ಕಡಿಮೆಯಾಗಿರ್ತದೆ. ಅದೇ ಸಂದರ್ಭದಲ್ಲಿ ಮನುಷ್ಯನ ಯೌವ್ವನ, ಆ ಸಂದರ್ಭದಲ್ಲಿ ಅವನು ಏನು ಬಯಸ್ತಾನೋ ಅದನ್ನು ಮಾಡುವಂತಹ ತಾಕತ್ತು ಅವನಿಗೆ ಸಿಗ್ತದೆ. ಅವನಿಗೆ ಇಚ್ಛಿಸಿದ್ದನ್ನು ನಡೆಸುವುದಕ್ಕೆ ಸಾಧ್ಯವಾಗ್ತದೆ. ಅಂತಹ ಸಂದರ್ಭದಲ್ಲಿ ಮನುಷ್ಯ ಏನು ಮಾಡಿದ? ಬಾಲ್ಯದಲ್ಲಿ ಅವನಿಗೆ ಹೇಳಲಿಕ್ಕೆ ಕೆಲವು ಕಾರಣಗಳಿರ್ತದೆ, ವೃದ್ಧಾಪ್ಯದಲ್ಲಿ ಕೆಲಸ ಮಾಡದಿದ್ದರೆ ಕಾರಣಗಳನ್ನು ಹೇಳಲಿಕ್ಕೆ ಇರ್ತದೆ. ಆದರೆ ಯೌವ್ವನ, ಅಲ್ಲಿ ಕಾರಣಗಳಿಲ್ಲ, ಅಲ್ಲಿ ಖಂಡಿತವಾಗಿಯೂ ಅದ್ಭುತವಾದಂತಹ ತಾಕತ್ತು ಇರ್ತದೆ, ಶಕ್ತಿ ಇರ್ತದೆ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರರೇ, ನಿನ್ನ ಯೌವ್ವನದ ಬಗ್ಗೆ ಪ್ರತ್ಯೇಕವಾದ ವಿಚಾರಣೆ ಇದೆ ಅಂತ ಹೇಳಿ ಸಯ್ಯಿದುನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಈ ಯೌವ್ವನವನ್ನು ನೀನು ಬಳಸಿಕೊಳ್ಬೇಕು. ಅದೇ ಸಂದರ್ಭದಲ್ಲಿ ಅವರು ಮತ್ತೊಂದು ಮಾತು ಹೇಳಿದರು. ಅವರು ಹೇಳ್ತಾರೆ ಅಶಬಾಬ್ ಶುಹ್ಬತುಂ ಮಿನಲ್ ಜುನೂನ್, ಯೌವ್ವನ ಎನ್ನುವುದು ಒಂದು ಹುಚ್ಚುತನದ ಒಂದು ಭಾಗ. ಯೌವ್ವನ ಅಂತ ಹೇಳುವಂಥದ್ದು ಒಂದು ಬಗೆಯ ಹುಚ್ಚುತನ, ಒಂದು ಬಗೆಯ ಪಿರಾಂದ್. ಯೌವ್ವನದ ಕೆಲವು ಕೃತ್ಯಗಳನ್ನು ನಾವು ನೋಡುವಾಗ ನಮಗೆ ಅರ್ಥ ಆಗ್ತದೆ. ನೀವು ನೋಡಿ, ಇಲ್ಲಿ ಮಾದಕ ದ್ರವ್ಯ, ಇವತ್ತು ಬಹಳ ಮಂದಿ ಹೆತ್ತವರಿಗೆ ಅತ್ಯಂತ ಹೆಚ್ಚು ಹೆದರಿಕೆಯನ್ನು ಕೊಟ್ಟಿರುವಂಥದ್ದು ಯುವಕರಾಗಿರ್ತಾರೆ. ಹೆತ್ತವರಿಗೆ ಅಂತ ಹೇಳಿಲ್ಲ, ಒಟ್ಟು ಇಡೀ ಸಮಾಜ ಅತ್ಯಂತ ಹೆಚ್ಚು ಭಯಪಡಬೇಕಾದಂತಹ ಒಂದು ವಾತಾವರಣ ಇವತ್ತು ಯುವಕರಿಂದ ನಿರ್ಮಾಣ ಆಗಿದೆ. ಒಂದು ಕಾಲದಲ್ಲಿ ನಮ್ಮ ತಂದೆ ತಾಯಂದಿರು ಬಹಳ ಕಷ್ಟಪಟ್ಟು ಮಕ್ಕಳನ್ನು ಹೊತ್ತು ಹೆತ್ತು ಸಾಕಿ ಸಲಹಿ, ಆನಂತರ ಈಗ 3ನೇ ಪ್ರಾಯಕ್ಕೆ ಮುಟ್ಟುವಾಗಲೇ ಅವರಿಗೆ ಸ್ಕೂಲ್ಗಳೆಲ್ಲ ಶುರುವಾಗಿದೆ.
ಮೂರನೇ ಪ್ರಾಯ ಮೂರನೇ ವರ್ಷ ಬರುವಾಗಲೇ ಅವರಿಗೆ 50,000 1,00,000 ರೂಪಾಯಿ ಕೊಟ್ಟು ಪ್ರೀ ಸ್ಕೂಲ್ಗಳು ಶುರುವಾಗ್ತವೆ. ಅದಕ್ಕೆ ಕಳುಹಿಸಿ ಬಹಳ ಕಷ್ಟಪಟ್ಟು ಅವರನ್ನು ಪೋಷಣೆ ಮಾಡಿ ಅವರನ್ನು ಡಾಕ್ಟರೋ ಇಂಜಿನಿಯರೋ ಮತ್ತೇನಾದರೂ ಮಾಡ್ತಾರೆ. ಮಾಡಿದ ನಂತರ ಹೇಳ್ತಾರೆ, ನನ್ನ ಮಗ ಅದು ಯಾವುದಾಗುವುದು ಬೇಡವಾಗಿತ್ತು, ಒಬ್ಬ ಒಳ್ಳೆಯ ಮಗನಾಗಿದ್ದರೆ ಸಾಕು ಅಂತೇಳಿ. ಅವರ ಕನಸುಗಳು ಬದಲಾಗ್ತದೆ. ಯಾಕೆ? ಈ ಇಷ್ಟು ಕಷ್ಟಪಟ್ಟು ಬೆಳೆಸಿದ ಮಗ ದೊಡ್ಡವನಾಗಿ ಒಂದು ಹಂತಕ್ಕೆ ಬಂದಾಗ ಈ ತಂದೆ ತಾಯಿಗಳು ನಿರ್ಗತಿಕರಾಗ್ತಾರೆ. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದರು, ಅವರ ಹೆಸರು ನನಗೀಗ ಮರೆತೋಯಿತು. ಅವರು ಗಿನ್ನೆಸ್ ರೆಕಾರ್ಡ್ ನಿರಂತರವಾಗಿ 96 ಗಂಟೆಗಳ ಕಾಲ ಉಪನ್ಯಾಸ ಮಾಡಿ ಕ್ಲಾಸ್ ತೆಗೆದು ಗಿನ್ನೆಸ್ ರೆಕಾರ್ಡ್ ಮಾಡಿದರು. ಆಗ ಅವರಿಗೆ ಬಹಳಷ್ಟು ಹಣ ಅದರ ವತಿಯಿಂದ ಸಿಕ್ಕಿತು. ಈ ಹಣವನ್ನು ಮೂರು ಧರ್ಮಗಳ ವೃದ್ಧಾಶ್ರಮಗಳಿಗೆ, ಅಂದರೆ ಮಕ್ಕಳು ಬೀದಿಗೆ ಬಿಟ್ಟಂತಹ ಮುದುಕರಿದ್ದಾರಲ್ಲ ಅವರನ್ನು ಸಾಕಿ ಸಲಹುವಂತಹ ವೃದ್ಧಾಶ್ರಮಗಳು, ಆ ವೃದ್ಧಾಶ್ರಮಕ್ಕೆ ಕೊಡುವುದು ಅಂತ ಹೇಳಿ ತೀರ್ಮಾನ ಮಾಡಿದರು, ನ್ಯಾರ್ಚ ಮಾಡಿದರು. ಹಾಗೆ ಅವರು ಹಿಂದೂಗಳ ವೃದ್ಧಾಶ್ರಮಕ್ಕೆ ಕೊಟ್ಟರು, ಕ್ರೈಸ್ತರ ವೃದ್ಧಾಶ್ರಮಕ್ಕೆ ಕೊಟ್ಟರು, ಮುಸ್ಲಿಮರ ವೃದ್ಧಾಶ್ರಮಕ್ಕೆ ಕೊಡಲಿಕ್ಕಾಗಿ ಹಣ ತೆಗೆದಿಟ್ಟರು. ಹುಡುಕಿದರು, ಎಲ್ಲಿ ಕೂಡ ಸಿಗಲಿಲ್ಲ ಅವರಿಗೆ. ನಮ್ಮ ಮುಸ್ಲಿಂ ಗೆಳೆಯರನ್ನು ಅವರು ಭೇಟಿಯಾದ ಹೇಳಿದರು, ಒಂದು ಮುಸ್ಲಿಂ ವೃದ್ಧಾಶ್ರಮ ಹುಡುಕ್ತಾ ಇದ್ದೇನೆ ತೋರಿಸಿ ಅಂತೇಳಿ. ಆಗ ಇವರು ಹೇಳಿದರು, ನಿಮಗದು ಕಿಯಾಮತ್ನವರೆಗೆ ಸಿಗುವುದಿಲ್ಲ. ಯಾಕೆಂತ ಹೇಳಿದರೆ, ಈ ಮುಸ್ಲಿಂ ಸಮಾಜ ಅಂತ ಹೇಳಿದರೆ ನಿನ್ನ ಸ್ವರ್ಗ ಇರುವುದು ನಿನ್ನ ತಂದೆ ತಾಯಿಯ ತೃಪ್ತಿಯಲ್ಲಿ ಅಂತ ಹೇಳಿ ಕಲಿಸಿಕೊಟ್ಟಂತಹ ಧರ್ಮ. ಈ ಧರ್ಮದ ಅನುಯಾಯಿಗಳಲ್ಲಿ ತಂದೆ ತಾಯಿಗಳನ್ನು ಬೀದಿಗಟ್ಟಿ ಅವರನ್ನು ವೃದ್ಧಾಶ್ರಮದಲ್ಲಿ ಸೇರಿಸ್ತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವುದಿಲ್ಲ ಅಂತ ಆ ತಂದೆ ಅವನ ಫ್ರೆಂಡ್ ಹೇಳಿಕೊಡ್ತಾರೆ. ಆದರೆ ಕೆಲವು ಒಂದೆರಡು ವರ್ಷಗಳ ಮೊದಲು ಕೊಡಗು ಜಿಲ್ಲೆಯಲ್ಲಿ SSF ಒಂದು ಕಾರ್ಯಕ್ರಮ ನಡೆಸಿತು. ಶೇಖ್ ರಿಫಾಯಿ ರಲಿಯಲ್ಲಾಹು ಅನ್ಹುರವರ ಸ್ಮರಣಾರ್ಥವಾಗಿ ಜುಮಾದಲ್ ಅವ್ವಲ್ 12ನೇ ದಿವಸ ವಿರಾಜಪೇಟೆಯ ಒಂದು ವೃದ್ಧಾಶ್ರಮಕ್ಕೆ ಹಣ್ಣು ವಿತರಣೆ, ಹಣ್ಣು ಹಂಪಲು ವಿತರಣೆ ಮಾಡಲಿಕ್ಕೆ ಹೋದರು. ಹೋದಾಗ ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್, ಅಲ್ಲಿ ಅದನ್ನು ಸ್ವೀಕಾರ ಮಾಡಿದಂಥ ಒಂದು ಮಹಿಳೆ ಮೈಮೂನ ಅಂತ ಹೇಳುವ ಒಂದು ಮುಸ್ಲಿಂ ಹೆಂಗಸಾಗಿದ್ದರು. ಯಾರು ಅವರನ್ನು ಹೊರ ಹಾಕಿದರು? ಸ್ವಂತ ಮಕ್ಕಳು. ಅಂದರೆ ಈ ಮಕ್ಕಳು ತಂದೆ ತಾಯಿಗಳನ್ನು ಬೀದಿಗಟ್ಟಿ ಅವರನ್ನು ವೃದ್ಧಾಶ್ರಮಕ್ಕೆ ತಳ್ಳುವಂತಹ ಒಂದು ನೀಚವಾದ ಸಂಸ್ಕೃತಿ ಈ ಸಮಾಜವನ್ನು ಕೂಡ ಇವತ್ತು ಪ್ರವೇಶ ಮಾಡ್ತಾ ಇದೆ ಅನ್ನುವುದನ್ನು ನಾವು ಅತ್ಯಂತ ದುಃಖದಿಂದ ತಿಳ್ಕೊಳ್ಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಈ ಮಕ್ಕಳನ್ನು ಸರಿದಾರಿಗೆ ತರಬೇಕಾದ ಬಹಳ ದೊಡ್ಡ ಒಂದು ಹೊಣೆ ಈ ಸಮಾಜಕ್ಕಿದೆ. ಆದರೆ ಈ ಹೊಣೆಯನ್ನು ಯಾರು ನಿರ್ವಹಿಸಬೇಕು? ಇವತ್ತು ನಮ್ಮ ಮಕ್ಕಳು ತಂದೆ ತಾಯಿ ಹೇಳಿದಾಗ ಕೇಳುವುದಿಲ್ಲ, ಗುರುಗಳ ಕೈಗೆ ಸಿಗುವುದಿಲ್ಲ, ಹಿರಿಯರಿಗೆ ಗೌರವ ಕೊಡುವುದಿಲ್ಲ. ಆದರೆ ಈ ಮಕ್ಕಳು ಯಾರಾದರೂ ಹೇಳಿದ ಹಾಗೆ ಕೇಳುವುದಿದ್ದರೆ ಅದು ಫ್ರೆಂಡ್ಸುಗಳಿಗೆ ಮಾತ್ರ, ಗೆಳೆಯರಿಗೆ ಮಾತ್ರ. ಇವತ್ತಿನ ಆಧುನಿಕ ಸಮಾಜದ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವ ಬೀರುವಂತಹ ಒಂದು ಘಟಕ ಇದ್ದರೆ ಅದು ಅವನ ಗೆಳೆಯರು. ಆದ್ದರಿಂದ ಈ ಮಕ್ಕಳು ಒಳ್ಳೆಯವರಾಗಬೇಕಾದರೆ ಅವರಿಗೆ ಒಳ್ಳೆಯ ಗೆಳೆತನವನ್ನು ನಾವು ಕೊಡಬೇಕಾಗಿದೆ, ಒಳ್ಳೆಯ ಫ್ರೆಂಡ್ಶಿಪ್ಪನ್ನು ನಾವು ಕೊಡಬೇಕಾಗಿದೆ. ಯಾರಿಗೆ ಒಳ್ಳೆಯ ಫ್ರೆಂಡ್ಸುಗಳು ಸಿಗ್ತಾರೆ ಅವರು ಒಳ್ಳೆಯ ಮಕ್ಕಳಾಗಿ ಬರ್ತಾರೆ, ಯಾರಿಗೆ ಕೆಟ್ಟ ಫ್ರೆಂಡ್ಸುಗಳು ಸಿಗ್ತಾರೆ ಅವರು ಕೆಟ್ಟವರಾಗಿ ಬಿಡ್ತಾರೆ. ಆದ್ದರಿಂದಲೇ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಈ ನಾಡಿನಲ್ಲಿ ನಿರ್ಮಾಣ ಮಾಡಿರುವುದು ಏನು ಅಂತ ಕೇಳಿದರೆ, ಪ್ರತಿ ಊರಿನಲ್ಲಿ ಒಳ್ಳೆಯ ಒಂದು ಫ್ರೆಂಡ್ಸ್ ಸರ್ಕಲ್. ಇವತ್ತು ಈ ಯೂನಿಟ್ ಕಾನ್ಫರೆನ್ಸ್ ಇದು ಕೇವಲ ನಿಮ್ಮ ಆತೂರಿನಲ್ಲಿ ಮಾತ್ರ ನಡೆಯುತ್ತಾ ಇಲ್ಲ, ನಿಮ್ಮ ಉಪ್ಪಿನಂಗಡಿ ಪರಿಸರದಲ್ಲಿ ಮಾತ್ರವಲ್ಲ, ಇಡೀ ಕರ್ನಾಟಕದ 1,000+ ಶಾಖೆಗಳಲ್ಲಿ ಮೊಹಲ್ಲಾಗಳಲ್ಲಿ ಇಂತಹ ಕಾರ್ಯಕ್ರಮಗಳು ನಡೀತಾ ಇದೆ. ಆ ಎಲ್ಲ ಮೊಹಲ್ಲಾಗಳಲ್ಲಿ ಅತ್ಯಂತ ಒಳ್ಳೆಯ ಒಂದು ಫ್ರೆಂಡ್ ಸರ್ಕಲನ್ನು ನಾವು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ಆ ಫ್ರೆಂಡ್ ಸರ್ಕಲಲ್ಲಿ ಯಾರಿದ್ದಾರೆ? ಅಲ್ಲಾಹನ ದೀನನ್ನು ಕಲಿತಂತಹ ಆಲಿಮ್ಗಳಿದ್ದಾರೆ. ಆ ಫ್ರೆಂಡ್ ಸರ್ಕಲಲ್ಲಿ ಅಲ್ಲಾಹನ ದೀನಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ಭೌತಿಕವಾದ ಶಿಕ್ಷಣವನ್ನು ಪಡೆದ ಡಾಕ್ಟರ್ಸ್ಗಳಿದ್ದಾರೆ, ಇಂಜಿನಿಯರ್ಸ್ಗಳಿದ್ದಾರೆ, ಲಾಯರ್ಸ್ಗಳಿದ್ದಾರೆ, ವಿವಿಧ ಪ್ರೊಫೆಷನಲ್ಗಳನ್ನು ಪೂರ್ತಿ ಮಾಡಿದಂತಹ ವ್ಯಕ್ತಿಗಳಿದ್ದಾರೆ.
ಅದೇ ರೀತಿ ನನ್ನ ಪ್ರೀತಿಯ ಸಹೋದರರೇ, ಅಲ್ಲಿ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಅಲ್ಲಿ ಕೃಷಿಕರಿದ್ದಾರೆ, ಅಲ್ಲಿ ಕೂಲಿ ಕೆಲಸಕ್ಕೆ ಹೋಗುವರಿದ್ದಾರೆ. ಎಲ್ಲ ಬಗೆಯ ಜನರು ಒಂದೇ ವೇದಿಕೆಯಡಿ ಸೇರಿಕೊಂಡು ಪರಸ್ಪರ ತಮ್ಮ ಜ್ಞಾನಗಳನ್ನು ಅವರು ವಿನಿಮಯ ಮಾಡ್ತಾರೆ. ಆಲಿಮ್ನ ಇಲ್ಮ್ ಡಾಕ್ಟರ್ನ ಕೀಸೆಗೆ ಸೇರುತ್ತದೆ, ಡಾಕ್ಟರ್ನ ವೈದ್ಯ ಶಿಕ್ಷಣದ ಒಂದು ಭಾಗ ನಮ್ಮ ಉಸ್ತಾದ್ರವರ ಮಾಹಿತಿಗೆ ಸಿಗ್ತದೆ. ಈ ರೀತಿ ಧಾರ್ಮಿಕ ಮತ್ತು ಲೌಕಿಕ ಸಮನ್ವಯದ ಅತ್ಯಂತ ಉದಾತ್ತವಾದ ಒಂದು ಮಾದರಿಯನ್ನಿಟ್ಟುಕೊಂಡು ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಕಳೆದ 30 ವರ್ಷಗಳಿಂದ ಈ ರಾಜ್ಯದಲ್ಲಿ, ಅದಕ್ಕಿಂತಲೂ 10-15 ವರ್ಷಗಳ ಮುಂಚೆ ಕೇರಳದಲ್ಲಿ, ಈಗ ಅಲ್ಹಮ್ದುಲಿಲ್ಲಾಹ್ ಅಖಿಲ ಭಾರತ ಮಟ್ಟದಲ್ಲಿ ಸುಮಾರು 23 ರಾಜ್ಯಗಳಲ್ಲಿ SSF ಕಾರ್ಯಾಚರಿಸ್ತಾ ಇದೆ. ಇನ್ಶಾ ಅಲ್ಲಾ ಮುಂದಿನ ತಿಂಗಳಲ್ಲಿ ಬಾಂಬೆಯಲ್ಲಿ SSF ನ ರಾಷ್ಟ್ರೀಯ ಸಮ್ಮೇಳನದ ಘೋಷಣೆ ನಡೆಯಲಿಕ್ಕಿದೆ. ಅದೇ ರೀತಿ ಫೆಬ್ರವರಿ ಮಧ್ಯಭಾಗದಲ್ಲಿ ದೆಹಲಿಯಲ್ಲಿ SSF ನ ರಾಷ್ಟ್ರೀಯ ಸಮ್ಮೇಳನ ನಡೆಯಲಿಕ್ಕಿದೆ. ಅದಕ್ಕಿಂತ ಮೊದಲು ಜನವರಿ 26-27 ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಸಮಾವೇಶ ನಡೆಯಲಿಕ್ಕಿದೆ. ಈ ರೀತಿ ಇವತ್ತು ರಾಷ್ಟ್ರಾದ್ಯಂತ ಅದರ ಪರಿಣಾಮ ಏನು ಅಂತ ಕೇಳಿದರೆ, ನನ್ನ ಪ್ರೀತಿಯ ಸಹೋದರರೇ, ಕಾಶ್ಮೀರ ಅಂತ ಹೇಳುವ ರಾಜ್ಯದ ಬಗ್ಗೆ ನಿಮಗೆ ಗೊತ್ತು, ಸದಾ ಸುದ್ದಿಯಲ್ಲಿರುವಂತಹ ಒಂದು ರಾಜ್ಯ. ಆ ಕಾಶ್ಮೀರದಲ್ಲಿ 99% ಜನರು ಮುಸಲ್ಮಾನರಿದ್ದಾರೆ ಅಂತ ಹೇಳಿ ನಾವು ತಿಳಿದಿದ್ದೇವೆ. ಆ ಕಾಶ್ಮೀರದಲ್ಲಿ ದೊಡ್ಡ ದೊಡ್ಡ ಶಾಲೆಗಳಿದೆ, ಮಲಯಾಳಿಗಳು ನಡೆಸುವ, ಕೇರಳದ ಮಲಯಾಳಿಗಳು ನಡೆಸುವಂತಹ ಇಂಗ್ಲಿಷ್ ಮೀಡಿಯಂ ಶಾಲೆಗಳು. ಆ ಶಾಲೆಗಳಲ್ಲಿ ಮುಸಲ್ಮಾನ ಮಕ್ಕಳನ್ನು ಜುಮಾಕ್ಕೆ, ಶುಕ್ರವಾರ ಮಧ್ಯಾಹ್ನ ಜುಮಾಕ್ಕೆ ಕೂಡ ಕಳುಹಿಸಿದಂತಹ ಒಂದು ಅವಸ್ಥೆ ಇತ್ತು. ಅಂತಹ ನಾಡಿನಲ್ಲಿ SSF ನ ರಾಷ್ಟ್ರೀಯ ಅಧ್ಯಕ್ಷರಾದ ಮೌಲಾನಾ ಶೌಕತ್ ಅಲಿ ಬುಖಾರಿ ನಯಿಮಿ ಅವರು ಇವತ್ತು 28 ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಸೇರಿ ಆ ರಾಜ್ಯದಲ್ಲಿ 28 ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಬೆಳಗ್ಗೆ ಎದ್ದ ಕೂಡಲೇ ಗುಂಡಿನ ಮೊರೆತೆಯವನ್ನು ಕೇಳಿ ಕಣ್ಣಗಲಿಸುವಂತಹ ಆ ನಾಡಿನಲ್ಲಿ ಅವರಿಗೆ ಧರ್ಮ ನಿಷ್ಠೆಯನ್ನು, ಅದೇ ರೀತಿಯ ರಾಷ್ಟ್ರ ನಿಷ್ಠೆಯನ್ನು ತೋರಿಸಿಕೊಟ್ಟು ಆ ಭಾರತೀಯತೆಯ ಉತ್ತುಂಗವಾದಂತಹ ಭಾರತೀಯತೆಯನ್ನು ಅವರ ಮನಸ್ಸಿನಲ್ಲಿ ಅಚ್ಚೊತ್ತುವಂತೆ ಮಾಡಿ ಅವರನ್ನು ಉದಾತ್ತವಾದ ನಾಗರಿಕರನ್ನಾಗಿ ಬೆಳೆಸುವಂತಹ ಒಂದು ವ್ಯವಸ್ಥೆ ಇವತ್ತು ಕಾಶ್ಮೀರದಲ್ಲಿ ಕೂಡ ನಡೀತಾ ಇದೆ. ಈ ರೀತಿ ವಿವಿಧ ಕಡೆಗಳಲ್ಲಿ ಅತ್ಯಂತ ಉದಾತ್ತವಾದ ಒಂದು ನಾಗರಿಕ ಸಮೂಹವನ್ನು ಸೃಷ್ಟಿ ಮಾಡುವುದಕ್ಕೆ ಬೇಕಾಗಿ ಶ್ರಮಿಸುತ್ತಿರುವಂತಹ ಈ ಸಂಘಟನೆ, ಉತ್ತಮ ನಾಗರಿಕ ಸಮೂಹದ ಸೃಷ್ಟಿಗೆ ಬಹಳ ದೊಡ್ಡ ಸವಾಲು ಯಾರು ಅಂತ ಕೇಳಿದರೆ ಯುವಕರು. ನೀವು ಕೇಳಿ, ಇಲ್ಲಿ ಪರಿಸರದಲ್ಲಿ ಪೊಲೀಸ್ಗಳಿರ್ಬೋದು, ಪೊಲೀಸ್ ಅಧಿಕಾರಿಗಳ ಹತ್ರ ಹೋಗಿ ಅಲ್ಲಿನ ಅಪರಾಧ ಕೃತ್ಯಗಳ ಫೈಲುಗಳನ್ನೊಮ್ಮೆ ನೀವು ಬಿಡಿಸಿ ನೋಡಿದರೆ ಗೊತ್ತಾಗ್ತದೆ, ಯಾವುದೇ ಅಪರಾಧ ಪ್ರಕರಣಗಳ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು, ಯುವಕರಾಗಿರ್ತಾರೆ. ಗಾಂಜಾದಲ್ಲಿ ಸಿಕ್ಕಿಬಿದ್ದವರು ಅಥವಾ ಕೌಟುಂಬಿಕ ಸಂಘರ್ಷದಲ್ಲಿ ಸಿಕ್ಕಿಬಿದ್ದವರು, ಕೊಲೆ ಪ್ರಕರಣಗಳಲ್ಲಿ ಸಿಕ್ಕಿಬಿದ್ದವರು ಎಲ್ಲರೂ ಕೂಡ ಬಹುತೇಕ ಯುವಕರಾಗಿರ್ತಾರೆ. ಈ ನಾಡಿನಲ್ಲಿ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ವಿಭಾಗದವರು ನಡೆಸಿದಂತಹ ಅಂಕಿ ಅಂಶಗಳನ್ನು ತೆಗೆದು ನೋಡಿ ಅಪರಾಧ ಪ್ರಕರಣಗಳಲ್ಲಿ ಬಹುತೇಕ ಎಲ್ಲರೂ ಯುವಕರಾಗಿರ್ತಾರೆ. ಯಾಕೆ, ಯುವಕರು ನಡೆಸುವಂತಹ ಕೆಲವು ಹುಚ್ಚಾಟಗಳು, ಅಶಬಾಬ್ ಶೋಭತು ಮಿನಲ್ ಜುನೂನ್, ಯೌವನ ಅಂತ ಹೇಳುವಂಥದ್ದು ಹುಚ್ಚುತನದ ಒಂದು ಭಾಗ. ಅವರಿಗೆ ಅವರ ಬಗ್ಗೆ ಅವರಿಗೆ ಪ್ರಜ್ಞೆ ಇರುವುದಿಲ್ಲ, ಅವರಿಗೆ ಕೇವಲ ಅತ್ಯಂತ ನಿಕೃಷ್ಟವಾದಂತಹ ಕೆಲವು ಗುರಿಗಳು, ನಿಕೃಷ್ಟವಾದಂತಹ ಕೆಲವು ಕನಸುಗಳು. ಅವರಿಗೆ ಏನು ಬೇಕು, ಒಬ್ಬ ಯುವಕನಿಗೆ ನಿಜವಾಗಿ ಬೇಕಾಗಿರುವಂಥದ್ದು ಯಾವುದು? ಕವಿ ಹೇಳ್ತಾರೆ, ಹಿಂದಿನ ಒಂದು ಕಾಲ ಹೇಗಿತ್ತು, ಮುಂದೆ ಗುರಿ ಇತ್ತು, ಹಿಂದೆ ಗುರುವಿದ್ದ, ಸಾಗುತ್ತಿತ್ತು ಧೀರ ದಂಡು. ಇಂದು ಮುಂದೆ ಗುರಿಯಿಲ್ಲ, ಹಿಂದೆ ಗುರುವಿಲ್ಲ, ಮುಗ್ಗುತ್ತಿದೆ ಹೇಡಿಗಳ ಹಿಂಡು. ಅಲ್ಲಿ ಒಂದು ಸ್ಪಷ್ಟವಾದ ಗುರಿ ಅವರಿಗಿರಬೇಕು, ಆ ಗುರಿಗೆ ಅವರನ್ನು ಸರಿಯಾಗಿ ಮುನ್ನಡೆಸಲಿಕ್ಕೆ ಸಮರ್ಥವಾದಂತಹ ಒಂದು ಗುರು ಹಿಂದಿನಿಂದ ನಿಲ್ಲಬೇಕು, ಆಗ ಧೀರರ ದಂಡು ಇಲ್ಲಿ ನಿರ್ಮಾಣ ಆಗ್ತದೆ. ಅದೇ ಸಂದರ್ಭದಲ್ಲಿ ಒಂದು ಒಳ್ಳೆಯ ಗುರಿಯೂ ಇಲ್ಲ, ಅವರನ್ನು ಆ ಗುರಿ ಎತ್ತುಕೊಂಡೇ ಇದಕ್ಕೆ ಗುರುವೂ ಇಲ್ಲ, ಆಗ ಪ್ರತಿಯೊಬ್ಬ ಹೇಡಿಯಾಗಿ ಬಿಡ್ತಾರೆ. ಇವತ್ತು ಗುರುವಿನ ಸ್ಥಾನದಲ್ಲಿ
ഈ സുന്നി സ്റ്റുഡൻസ് ഫെഡറേഷൻ എന്തുകൊണ്ടു ഐഹികമത്തു പാരത്രികവാദ ഔന്നത്യ എമ്പ പരമോന്നത ഗുരിയ കടകെ സാഗിസുവന്തഹ ഒന്നു കെലസവന്നോ മാഡ്താ ഇതേ അന്ത ഹേളി നാനു ബഹള ഹെമ്മയിന്ദ ഹേളിക്ക ബയസ്താ ഇതേ നന്ന പ്രീതിയ സഹോദരരെ നമ്മ യുവകര ഹുച്ചുതനകളും ഇവത്തു കെലവു നമുക്ക് ഹേളുവുദക്ക സാധ്യവില്ലദ നമുക്ക് കൽപ്പന മാഡ്ലിക്ക കൂട സാധ്യവാഗദന്ത കെലവു അപരാധ കൃത്യകളും സ്വന്ത മക്കളിന്ത കൊലയാകുവന്ത അമ്മന്തിരു മറ്റു അപ്പന്തിരു തന്ന സഹോദരനിന്ത അത്യാചാരക്കീടാകുവ സഹോദരിയരു ഊഹിസലിക്ക് സാധ്യമാകുന്നില്ല ഇന്ത കെലസുകളെന്നു മനുഷ്യനാകി ഒബ്ബ മാടുവുദക്ക സാധ്യവാ അന്ത കേളിദരെ നമുക്ക് സാധ്യമില്ല അന്ത ഹേൾത്തേവെ ആദരെ ആ സാധ്യമില്ലതന്നു സാധ്യമാടുവന്ത ഒന്നു ವಿಷಯ ಯಾವುದು ಅಂತ ಕೇಳಿದ್ರೆ ಮಾದಕ ದ್ರವ್ಯಗಳ ಬಳಕೆ. ಇವತ್ತು ಮಾದಕ ದ್ರವ್ಯಗಳ ಬಳಕೆ, ಡ್ರಗ್ಸ್, ಅಫೀಮು, ಗಾಂಜಾ ಬಹಳ ವ್ಯಾಪಕ ಆಗಿದೆ. ಅದು ಮಾತ್ರ ಅಲ್ಲ, ಸಾಮಾನ್ಯವಾಗಿ ರೋಗಗಳಿಗಾಗಿ ಬಳಸುವಂತಹ ಕೆಲವು ಮದ್ದುಗಳನ್ನು, ಆಮೇಲೆ ಬೇರೆ ಬೇರೆ ಇತರ ಅಗತ್ಯಗಳಿಗೆ ಬಳಸುವಂತಹ ವಸ್ತುಗಳನ್ನು ಕೂಡ ಮಾದಕ ದ್ರವ್ಯಗಳಾಗಿ ಪರಿವರ್ತಿಸಿ ಬಳಸುವಂತಹ ದೊಡ್ಡ ಜಾಲ ಇವತ್ತು ಈ ನಾಡಿನಲ್ಲಿದೆ. ಅವರು ಅದರಿಂದ ಏನು ಬಯಸ್ತಾರೆ? ನಾನು ಈ ಸಭೆಯಲ್ಲಿರುವ ಹಿರಿಯರು ಸೇರಿ ಎಲ್ಲರ ಹತ್ರ ಹೇಳ್ತಾ ಇದ್ದೇನೆ, ನಮ್ಮಲ್ಲಿ ಬಹಳ ಮಂದಿಗೆ ಬೀಡಿ ಸಿಗರೇಟ್ ಸೇಡುವಂತಹ ಚಟ ಇದೆ. ಮಾದಕ ದ್ರವ್ಯ ಬಳಕೆಯ ಆರಂಭ ಯಾವುದು ಅಂತ ಕೇಳಿದರೆ ಬೀಡಿ ಮತ್ತು ಸಿಗರೇಟ್ ಅಂತ ಹೇಳಿ ಅಧ್ಯಯನಗಳು ಹೇಳ್ತದೆ. ಫಸ್ಟಿಗೆ ಯಾರು ಹೋಗಿ ಮದ್ಯದ ಬಾಟಲಿ ಬಾಯಿಗಿಡುವುದಿಲ್ಲ, ಬೀಡಿಯಿಂದ ಶುರುವಾಗ್ತದೆ, ಆಮೇಲೆ ಸಿಗರೇಟಿಗೆ ಬರ್ತದೆ, ಅದರಿಂದ ಸಿಗುವ ಕಿಕ್ ಸಾಕಾಗುವುದಿಲ್ಲ, ಮದ್ಯಪಾನಕ್ಕೆ ಹೋಗ್ತಾನೆ, ನಂತರ ಅದು ಕೂಡ ಸಾಕಾಗುವುದಿಲ್ಲ, ಆಗ ಅವ ಡ್ರಗ್ಸ್ಗಳಿಗೆ ಬಲಿಯಾಗ್ತಾನೆ. ಆಗ ಡ್ರಗ್ಸ್ಗೆ ಒಬ್ಬ ದಾಸನಾದರೆ ಅವನಿಗೆ ತಂದೆ ಯಾರು ಅಂತ ಗೊತ್ತಾಗುವುದಿಲ್ಲ, ತಾಯಿ ಯಾರು ಅಂತ ಗೊತ್ತಾಗುವುದಿಲ್ಲ, ಯಾವ ಸಂಬಂಧಗಳು ಕೂಡ ಅವನಿಗೆ ತಿಳಿಯುವುದಿಲ್ಲ. ಇಂತಹ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಸಹೋದರರೇ, ನೀವು ನೋಡಿ, ಸಿಗರೇಟು ಮತ್ತು ಬೀಡಿ, ಧೂಮಪಾನ ಅತ್ಯಂತ ಕೆಟ್ಟ ಒಂದು ಅಭ್ಯಾಸ. ಅದು ಇದರಿಂದ ಏನು ಸಿಗ್ತದೆ? ಅದು ಬೀಡಿಯಿಂದ ಹಿಡಿದು ಗಾಂಜಾದವರೆಗೆ ಮಾದಕ ದ್ರವ್ಯಗಳಾಗಿ ಬಳಸುವಂತಹ ವ್ಯಕ್ತಿಗಳು ಕೊಡುವ ಉತ್ತರ ಏನು ಅಂತ ಹೇಳಿದರೆ, ನಮಗೆ ಟೆನ್ಷನ್ ಮರೀಲಿಕ್ಕೆ ಬೇಕಾಗಿ ನಮಗದರಿಂದ ಒಂದು ಒಂದು ಖುಷಿ ಸಿಗ್ತದೆ, ಒಂದು ಸಂತೋಷ ಸಿಗ್ತದೆ. ಆ ಸಂತೋಷ ಹೇಗೆ ಸಿಗ್ತದೆ? ಈ ಹೇಳಿದ ಯಾವುದೇ ಒಂದು ಮಾದಕ ದ್ರವ್ಯದಲ್ಲಿ ಯಾವ ಸಂತೋಷ ಕೊಡುವ ಅಂಶಗಳು ಇಲ್ಲ, ಆದರೆ ಇದನ್ನು ಬಳಸುವವನಿಗೆ ಸಿಗುವ ಸಂತೋಷ ಅದು ಹೇಗೆ ಅಂತ ಹೇಳಿದರೆ, ಒಂದು ಉದಾಹರಣೆ ಹೇಳ್ತೇನೆ. ಒಂದು ನಾಯಿ ತುಂಬ ಹಸಿವಾಗಿ, ದಾಹ ಆಗಿ, ಬಾಯಾರಿಕೆಯಾಗಿ ಬಳಲ್ತಾ ಇರುವಂತಹ ಒಂದು ನಾಯಿ, ಆ ನಾಯಿಗೆ ಒಂದು ಎಲುಬು ಸಿಗ್ತದೆ. ಯಾವುದೋ ಒಂದು ಪ್ರಾಣಿಯ, ಸತ್ತು ಹೋದ ಪ್ರಾಣಿಯ ಸಂಪೂರ್ಣವಾಗಿ ಒಣಗಿ ಹೋದ, ಒಂದು ಪಸೆ ಕೂಡ ಇಲ್ಲದ ಒಂದು ಒಣಗಿ ಹೋದ ಎಲುಬು ಸಿಗ್ತದೆ. ಆ ಎಲುಬನ್ನು ಈ ನಾಯಿ ಕಚ್ಚುತ್ತದೆ. ಕಚ್ಚುವಾಗ ಆ ಎಲುಬಿನ ತೂತಾದ ಒಂದು ಭಾಗ ಅದು ಅದರ ಬಾಯಿಗೆ ಅಥವಾ ನಾಲಗೆಗೆ ಚುಚ್ಚಿ ಅದರಿಂದ ರಕ್ತ ಬರ್ತದೆ. ಆ ರಕ್ತ ಬಂದಾಗ ಅದನ್ನು ಹೀರ್ತದೆ ನಾಯಿ. ನಾಯಿ ಏನು ತಿಳಿಗೊಳ್ತದೆ? ಓಹ್, ಈ ಎಲುಬಿನ ತುಂಡು ಬಹಳ ಟೇಸ್ಟ್ ಇದೆ, ಅದರಿಂದ ನನಗಿದು ಸಿಗ್ತಾ ಇದೆ ಅಂತ ಹೇಳಿ ಅದನ್ನು ಹೀರ್ತದೆ. ಆದರೆ ಇನ್ನೊಂದು ಕಡೆಯಲ್ಲಿ ಅದರ ಬಾಯಿಯಿಂದ ರಕ್ತ ಹೊರಗೆ ಹೋದಾಗೆ ಅದು ನಿಶಕ್ತಿಗೊಂಡು, ಅದು ನಿತ್ರಾಣಗೊಂಡು ಬಿದ್ದು ನರಳಿ ಕೊನೆಗೆ ಅದು ಸತ್ತು ಹೋಗ್ತದೆ. ಇದೇ ರೀತಿ ಒಬ್ಬ ಮಾದಕಗಳನ್ನು ಬಳಸುವ ವ್ಯಕ್ತಿ ಅವನು ವಾಸ್ತವದಲ್ಲಿ ಅನುಭವಿಸುವಂತಹ ಸುಖ ಅವನ ಮಾದಕ ವಸ್ತುವಿನಲ್ಲಿರುವ ಸುಖ ಅಲ್ಲ, ಬದಲು ಅವನ ಶರೀರದಿಂದ ಅವನು ಕಳಕೊಳ್ಳುವಂತಹ ಆರೋಗ್ಯ. ಒಂದೊಂದು ಸಿಪ್ ಅವನು ಹೀರುವಂತೆ ಅವನ ಆರೋಗ್ಯದ ಒಂದೊಂದು ಕಣ ಕೂಡ ನಷ್ಟವಾಗ್ತಾ ಹೋಗ್ತದೆ. ಕಣ ಕಣದಲ್ಲೂ ಶಕ್ತಿ ಅಂತ ಹೇಳಿ ನೀವು ಪತ್ರಿಕೆಯಲ್ಲಿ ಓದ್ತೀರಿ, ವಾಸ್ತವದಲ್ಲಿ ಅದು ನಿಮ್ಮ ಕಣ ಕಣದಲ್ಲಿರುವಂತಹ ಶಕ್ತಿಯನ್ನ ದೇಹದಿಂದ ಹೊರಗೆ ಕೊಂಡು ಹೋಗುವಂತಹ ಅತ್ಯಂತ ಕೆಟ್ಟ ಒಂದು ವಸ್ತು ಅಂತ ಹೇಳುವುದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಸಹೋದರರೇ, SSF ನವರು ಮಾದಕ ಮುಕ್ತ ಗ್ರಾಮ ಅಂತ ಹೇಳುವಂತಹ ಒಂದು ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ನೀವು ನೋಡಿ, ಹುಚ್ಚುತನ ಅಂತ ಹೇಳಿದರೆ ಅದಕ್ಕೆ ಹೆಚ್ಚು ಉದಾಹರಣೆ ಬೇಕಾಗಿಲ್ಲ. ನಾವು ಈ ಇವತ್ತು ಬಳಸುವಂತಹ ಬೀಡಿ ಸಿಗರೇಟ್ಗಳು, ಆ ಸಿಗರೇಟ್ನ ಪ್ಯಾಕೆಟ್ನಲ್ಲೇ ಬರೆದಿರ್ತಾರೆ, ಕಾಸಸ್ ಟು ಸ್ಮೋಕಿಂಗ್ ಇಸ್ ಕಾಸಸ್ ಟು ಕ್ಯಾನ್ಸರ್, ಇದರಿಂದ ನಿಮಗೆ ಕ್ಯಾನ್ಸರ್ ಬರ್ಬೋದು.
ಅಂತಹ ಒಂದು ವಸ್ತುವನ್ನು ಒಬ್ಬ ವ್ಯಕ್ತಿ, ಓ ಕ್ಯಾನ್ಸರ್ ಬರ್ತದ, ಹಾಗಾದ್ರೆ ನನಗೆ ಅದು 10 ರೂಪಾಯಿದು ಕೊಡು ಅಂತ ಹೇಳಿ ಒಂದು ರೋಗವನ್ನು ಹಣ ಕೊಟ್ಟು ಪಡೆಯುವಂತಹ ಒಬ್ಬ ಮನುಷ್ಯ ಖಂಡಿತ ಅದು ಹುಚ್ಚಲ್ಲದೆ ಬೇರೆ ಏನು ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಯುವಕರಿಗೆ ಈ ಒಂದು ಪ್ರಜ್ಞೆಯನ್ನು ನಾವು ಮೂಡಿಸಬೇಕಾಗಿದೆ. SSF ನ ಮೂಲಕ ನಾವು ನಮ್ಮ ಯುವಕರಲ್ಲಿ ಮಾದಕ ದ್ರವ್ಯದ ಬಗ್ಗೆ ನಾವು ತೀವ್ರವಾದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅವರ ಮೂಲಕ ಸಮಾಜದ ಇತರ ಜನರಿಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಊರು ಕೂಡ ಮದ್ಯಮುಕ್ತ ಗ್ರಾಮವಾಗಿ ಬರಬೇಕಾಗಿದೆ. ನಿನ್ನೆ ನಾನು ಉತ್ತರ ಕರ್ನಾಟಕದ ಸ್ವಾಮೀಜಿಯೊಬ್ಬರ ಭಾಷಣ ಕೇಳಿದೆ. ಅವರು ಅದರಲ್ಲಿ ಹೇಳ್ತಾರೆ, ನಮ್ಮ ಸಮಾಜ ಮುಸ್ಲಿಂ ಸಮಾಜದಿಂದ ಪಾಠ ಕಲಿತುಕೊಂಡು ಪಾಠ ಕಲಿತುಕೊಂಡಾಗ ಮಾತ್ರ ನಮ್ಮ ಸಮಾಜ ಉದ್ಧಾರ ಆಗ್ತದೆ ಅಂತೇಳಿ ಒಬ್ಬ ಲಿಂಗಾಯತ ಸ್ವಾಮೀಜಿ ಹೇಳ್ತಾರೆ. ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಾನು ಜಗತ್ತಿನ ಹಲವಾರು ದೇಶಗಳನ್ನು ಸುತ್ತಿದ್ದೇನೆ, ಎಲ್ಲಿ ಕೂಡ ಮುಸಲ್ಮಾನರು ಒಂದು ಮದ್ಯದಂಗಡಿ ಶರಾಬು ಅಂಗಡಿಯನ್ನು ನಡೆಸುವುದನ್ನು ನಾನು ನೋಡಿಲ್ಲ. ಯಾವಾಗ ನಮ್ಮ ಸಮಾಜ ಮದ್ಯದಿಂದ ಮುಕ್ತವಾಗ್ತದೋ ಆಗ ಮಾತ್ರ ಈ ಸಮಾಜ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಆದರೆ ಇವತ್ತು ನಾವು ನಮ್ಮದೇ ಆದ ಅಂಗಡಿಗಳನ್ನು ಹೊಂದಿಲ್ಲದಿದ್ದರೂ ಕೂಡ ನಮ್ಮಲ್ಲಿ ಬಹಳ ಮಂದಿ ಅದಕ್ಕೆ ಬಲಿಯಾಗ್ತಾ ಇದ್ದಾರೆ. ಯಾವ ಅಭಿವೃದ್ಧಿಯಲ್ಲಿ ನಡೆಯಬೇಕಾದರೂ ಮೊತ್ತ ಮೊದಲು ಮದ್ಯ ಮಾದಕಗಳನ್ನು ನಿಯಂತ್ರಿಸಬೇಕಾಗಿದೆ. ಸರ್ಕಾರ ಜನರ ಅಭಿವೃದ್ಧಿಗಾಗಿ ಬಹಳಷ್ಟು ಯೋಜನೆಗಳನ್ನು ಘೋಷಣೆ ಮಾಡ್ತಾ ಇದೆ. ಬಹಳಷ್ಟು ಕೋಟಿ ಕೋಟಿ ವೆಚ್ಚದಲ್ಲಿ ಹಲವಾರು ಯೋಜನೆಗಳು ಆ ಸರ್ಕಾರಗಳೊಂದಿಗೆ ನಾವು ಹೇಳ್ತಾ ಇದ್ದೇವೆ. ನಿಮ್ಮ ಎಲ್ಲ ಯೋಜನೆಗಳು ಕೂಡ ಬಡ ಜನರನ್ನು ಅಭಿವೃದ್ಧಿಗೆ ಅವರನ್ನು ಉದ್ಧಾರ ಮಾಡಲಿಕ್ಕಾಗಿ ನೀವು ಕೈಗೊಳ್ಳುವಂತಹ ಪ್ರತಿಯೊಂದು ಯೋಜನೆ ಅದು ಕಡಲ ಕಿನಾರೆಯಲ್ಲಿ ಬರೆದ ಹಾಗೆ ಆಗ್ತಾ ಇದೆ. ಕಡಲ ಕಿನಾರೆಯಲ್ಲಿ ನೀವು ಬರೆದರೆ, ಹೊಯ್ಗೆಯಲ್ಲಿ ಬರೆದರೆ ಆ ಸಮುದ್ರದ ಅಲೆಗಳು ಬಂದು ಅದನ್ನು ಕೊಚ್ಚಿಕೊಂಡು ಹೋಗ್ತದೆ. ಅದೇ ರೀತಿ ನಿಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳು, ನೀವು ಕೊಡುವಂತಹ ಹಣ ಅದೆಲ್ಲವನ್ನು ಈ ಕೆಲವು ವ್ಯಕ್ತಿಗಳು ಕುಡಿದು ಅದನ್ನು ನಾಶ ಮಾಡಿ ಅಭಿವೃದ್ಧಿ ಆಗದಾಗೆ ನೋಡಿಕೊಳ್ತಾರೆ. ಆದ್ದರಿಂದ ನೀವು ಮಾಡಬೇಕಾದ ಅತ್ಯಂತ ದೊಡ್ಡ ಅಭಿವೃದ್ಧಿ ಕೆಲಸ ಅಂತ ಹೇಳಿದರೆ ಮದ್ಯಮುಕ್ತವಾದಂತಹ ಭಾರತ, ಮದ್ಯಮುಕ್ತವಾದ ಒಂದು ಕರ್ನಾಟಕ, ಸಂಪೂರ್ಣವಾಗಿ ಮದ್ಯವನ್ನು ನಿಷೇಧ ಮಾಡಬೇಕಾಗಿದೆ. ಅಲ್ಹಮ್ದುಲಿಲ್ಲಾಹ್. ಬಹುಮಾನ್ಯರಾದ ಹಮ್ಜ ಮಿಸ್ಬಾಹಿ ಉಸ್ತಾದ್ ಬಂದಿದ್ದಾರೆ, ಆದ್ದರಿಂದ ನಾನಿನ್ನು ಹೆಚ್ಚು ಮಾತನಾಡಿದರೆ ಸರಿಯಾಗುವುದಿಲ್ಲ. ಮಾತುಗಳನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರರೇ, ಇಲ್ಲಿ ನಮ್ಮ ಈ ಯೌವ್ವನವನ್ನು ನೀವು ಬಳಸಿಕೊಳ್ಳಬೇಕು. ಹೇಗೆ ಬಳಸಿಕೊಳ್ಳಬೇಕು? ಇಬಾದತ್ತಿನ ಮೂಲಕ, ಇಬಾದತ್ತಿನ ಮೂಲಕ ನೀವು ಬಳಸಿಕೊಳ್ಳಬೇಕು. ಆಗ ನೀವು ಪರಲೋಕದಲ್ಲಿ ಪಾರಾಗ್ತೀರಿ. ಇಬಾದತ್ತಿಲ್ಲ ಎಲ್ಲ ವಿಷಯಗಳಲ್ಲಿ ಇಬಾದತ್ ಅಂತ ಹೇಳಿದ್ರೆ ಕೇವಲ ನಮಾಜ್ ಮಾಡುವುದು, ಉಪವಾಸ ಹಿಡಿಯುವುದು, ಕುರಾನ್ ಓದುವುದು ಮಾತ್ರ ಅಲ್ಲ. ಇಸ್ಲಾಂ ಇಬಾದತ್ತಿಗೆ ಬಹಳ ದೊಡ್ಡ ವ್ಯಾಪ್ತಿಯನ್ನು ಕೊಟ್ಟಿದೆ. ನೀವು ಮಾಡುವಂತಹ ಪ್ರತಿಯೊಂದು ಒಳ್ಳೆಯ ಕೆಲಸ ಕೂಡ ಇಬಾದತ್ ಆಗ್ತದೆ. ದುಡಿಬೇಕು ನೀವು. ಇಲ್ಲಿ SSF ನ ಯಾವುದೇ ಒಬ್ಬ ಕಾರ್ಯಕರ್ತ, ಕೆಲವರು ಹೇಳ್ತಾರೆ ಅವ್ರು ಫುಲ್ ಟೈಮ್ ವರ್ಕರ್, ಮತ್ತೆ ಕೆಲಸಕ್ಕೆ ಹೋಗುವುದಿಲ್ಲ ಅಂತ ಹೇಳಿ. ಕೆಲಸಕ್ಕೆ ಹೋಗ್ಲಿಕ್ಕೆ ಟೈಮ್ ಇಲ್ಲ, ಅವನು ಯಾವತ್ತು ನೋಡಿದರೂ SSF ನ ಕೆಲಸ. ಅಂತ ವರ್ಕರ್ ನಮಗೆ ಬೇಡ. ನಾವು ಏನು ಹೇಳ್ತಾ ಇದ್ದೀವಿ, ದುಡಿಬೇಕು. ದುಡಿಯದವ, ದುಡಿಯದಿದ್ದರೆ ಮನಸ್ಸು ಕಠಿಣ ಆಗಿ ಹೋಗ್ತದೆ ಅಂತ ಹೇಳಿ ಹದೀಸ್ ಇದೆ. ದುಡಿಯುವುದಿಲ್ಲ, ಹೊಟ್ಟೆ ಹಸಿವಾಗ್ತದೆ, ತಿನ್ನಬೇಕು. ಯಾವುದಾದ್ರೂ ಕರೆಯದ ಮದುವೆಗೆ ಹಾಲ್ಗೆ ಹೋಗ್ತಾನೆ, ಎಷ್ಟು ದಿವಸ ಮದುವೆ ಇರ್ತದೆ, ಮತ್ತೆ ಸಾಲ ತಗೊಳ್ತಾನೆ, ಸಾಲ ಹಿಂದಕ್ಕೆ ಕೊಡ್ಲಿಕ್ಕಾಗದೆ ಮೋಸ ಮಾಡ್ತಾನೆ, ಮತ್ತೆ ಕದೀಲಿಕ್ಕೆ ಶುರು ಮಾಡ್ತಾನೆ, ಕಳ್ಳತನ ಶುರು ಮಾಡ್ತಾನೆ. ಈ ರೀತಿ ಯಾಕೆ? ಅಲ್ಲಿ ಅವನ ಹೃದಯ ಕಠಿಣ ಆಗಿಬಿಟ್ರೆ ಮತ್ತೆ ಹಲಾಲ್ ಹರಾಮ್ಗಳ ವಿವೇಚನೆ ಇರುವುದಿಲ್ಲ. ಆದ್ದರಿಂದ ಯಾವುದಾದರೂ ಒಂದು ಕೆಲಸ ಪ್ರತಿಯೊಬ್ಬ ಕಾರ್ಯರ್ಥನ ಇರಬೇಕು. ನೀವೇನು ಕೂಲಿ ಕೆಲಸ ಮಾಡ್ತೀರಾ? ಮಾಡಬಹುದು, ಅತ್ಯಂತ ಒಳ್ಳೆಯ ಕೆಲಸ. ಒಬ್ಬ ತನ್ನ ಕೈಯಿಂದ ದುಡಿದು ತಿನ್ನುವುದಕ್ಕಿಂತ ಹೈರಾದ ಕೆಲಸ ಮಾಡಲಿಕ್ಕಿಲ್ಲ ಅಂತ ಹೇಳಿ ಸೈಯದನ ಮೊಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕೂಲಿ ಕೆಲಸ ಮಾಡಬಹುದು, ಕೂಲಿ ಕೆಲಸ ಮಾಡಿ ಕೈ ಸಂಪೂರ್ಣವಾಗಿ ಕೈಯಲ್ಲ, ಏನು ಕಿವುಚುಗಟ್ಟಿದಂತಹ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಕೈಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚುಂಬಿಸಿದಂತಹ ಘಟನೆಯನ್ನು ನಾವು ಕಾಣ್ತೇವೆ. ನೀವು ಕೃಷಿ ಮಾಡ್ತೀರಾ? ಕೃಷಿ ಮಾಡಬಾರ್ದು. ನೀವು ಫೈನಲ್ ಹರ್ಸ ಮುಬಾರಕುನ್, ಕೃಷಿ ಮಾಡಿ, ಅದರಲ್ಲಿ ಬರಕತ್ತಿದೆ ಅಂತ ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೋತ್ಸಾಹ ಮಾಡಿ. ಬಿಸ್ನೆಸ್ ಮಾಡಬಹುದು, ಒಳ್ಳೆಯ ಬಿಸ್ನೆಸ್ ಮ್ಯಾನ್, ಅತ್ತಾಜಿರುಲ್ ಅಮೀನು ಸದೀಕ್ ಸದೂಕ್ ಮಾನ್ನಬಿಯಿನ ವಸದ್ದೀಕಿನ ವಶುಹದಾ,
ಒಳ್ಳೆಯ ಪ್ರಾಮಾಣಿಕನಾಗಿ, ಸುಳ್ಳು ಹೇಳದೆ ಒಳ್ಳೆಯ ರೀತಿಯಿಂದ ಕೆಲಸ ಬಿಸ್ನೆಸ್ ಮಾಡುವವ ಪರಲೋಕದಲ್ಲಿ ಅಂಬಿಯ ಔಲಿಯ ಶುಹದಾಗಳ ಜೊತೆಗಿರ್ತಾರೆ. ಆದ್ದರಿಂದ ಯಾವುದಾದ್ರೊಂದು ಕೆಲಸವನ್ನು ಮಾಡಬೇಕು. ಅದೇ ರೀತಿ ತಂದೆ ತಾಯಂದಿರು ಕೆಲವರು ಹೇಳ್ತಾರೆ, ಎಲ್ಲ ಊರಿಗೆಲ್ಲ ಒಳ್ಳೆಯ ಕೆಲಸ ನಾವು ಅಂತ ನೋಡ್ತೇವೆ. ಕೆಲವು ಕಾರ್ಯಕರ್ತರು ನಾವು ಮಧ್ಯರಾತ್ರಿ ಕಾರ್ಯಕ್ರಮ ಎಲ್ಲ ಮುಗಿಸಿ ಬರುವಾಗ ಬ್ಯಾನರ್ ಕಟ್ಟುವ, ಪೋಸ್ಟರ್ ಅಂಟಿಸುವ, ಸಂಘಟನೆಯ ಕೆಲವಾರು ಕೆಲಸಗಳನ್ನು ಮಾಡುವಂತಹ ಒಳ್ಳೊಳ್ಳೆಯ ಕಾರ್ಯಕರ್ತರು, ಅಲ್ಲಾಹ್ ಅವರಿಗೆಲ್ಲ ಬರ್ಕತ್ತು ಕೊಡಲಿ. ಆದರೆ ಆ ಕಾರ್ಯಕರ್ತರ ಬಗ್ಗೆ ಅವರ ತಂದೆ ತಾಯಿ ಹತ್ರ ಕೇಳಿದರೆ, ಒಂದು ವೇಳೆ ಎಲ್ಲ ಒಳ್ಳೆಯ ಹುಡುಗ ಆದರೆ ಮನೆ ಸರಿಯಾಗಿ ನೋಡುವುದಿಲ್ಲ, ತಂದೆ ತಾಯಿಯನ್ನು ನೋಡುವುದಿಲ್ಲ ಅಂತ ಹೇಳುವಂತಹ ಒಂದು ಅವಸ್ಥೆ ಬಂದರೆ ಅವನು ಯಾವತ್ತೂ ಒಳ್ಳೆಯ ಕಾರ್ಯಕರ್ತನಾಗುವುದಿಲ್ಲ. ಯಾಕೆ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹತ್ರ ಕೇಳಿದರು, ಅಯ್ಯುಲ್ ಅಮಾಲಿ ಅಹಬ್ಬು ಇಲ್ಲಲ್ಲಾ, ಅಲ್ಲಾಹನಿಗೆ ಅತ್ಯಂತ ಇಷ್ಟವಾದ ಇಬಾದತ್ ಯಾವುದು? ನಾವು ಯಾಕೆ ಈ ಕೆಲಸ ಮಾಡ್ತೇವೆ? ಅಲ್ಲಾಹನಿಗೆ ಇಷ್ಟ ಆಗಲಿಕ್ಕೆ ಬೇಕಾಗಿ ಅಲ್ವಾ. ನಾವು ಈ ಸಂಘಟನೆಗಾಗಿ ದುಡಿಯುವಂಥದ್ದು ಅಲ್ಲಾಹನ ಪ್ರೀತಿ ಸಿಗಲಿಕ್ಕೆ. ಅದೇ ಸಂದರ್ಭದಲ್ಲಿ ಅಲ್ಲಾಹನಿಗೆ ಅತ್ಯಂತ ಪ್ರೀತಿಯ ಕೆಲಸ ಯಾವುದು ಅಂತ ಹೇಳಿದಾಗ, ಅಸ್ಸಲಾತು ಅಲಾ ವಕ್ತಿಹಾ, ನಮಾಜ್ ಸರಿ ಸಮಯಕ್ಕೆ ಸರಿಯಾಗಿ ನಿರ್ವಹಿಸಬೇಕು. ಸುಮ್ಮ ಅಯ್ಯುನ್, ನಂತರ ಯಾವುದು ಅಂತ ಕೇಳಿದಾಗ ಹೇಳಿದರು, ಬಿರ್ರುಲ್ ವಾಲಿದೈನ್, ಮಾತಾಪಿತರಿಗೆ ಒಳ್ಳೆಯದನ್ನು ಮಾಡಬೇಕು. ಸುಮ್ಮ ಅಯ್ಯುನ್, ನಂತರ ಯಾವುದು? ಅಲ್ ಜಿಹಾದು ಫಿ ಸಬೀಲಿಲ್ಲಾಹ್, ಅಲ್ಲಾಹನ ದೀನ್ಗಾಗಿ ಕೆಲಸ ಮಾಡಬೇಕು. ಸಂಘಟನೆಗಾಗಿ ಕೆಲಸ ಮಾಡುವುದು ನಂತರ, ಫಸ್ಟ್ಗೆ ಅಲ್ಲಾಹನಿಗೆ ಕೊಡಬೇಕಾದಂತಹ ಇಬಾದತ್ತುಗಳು ನಮಾಜ್, ನಂತರ ಅಮ್ಮ ತಾಯಿ ತಂದೆಗೆ ಕೊಡಬೇಕಾದಂತಹ ಕರ್ತವ್ಯ, ಆ ನಂತರ ನಿನ್ನ ಸಂಘಟನೆ. ಆದ್ದರಿಂದ ಅಂತಹ ತಂದೆ ತಾಯಿಯನ್ನು ನೋಡದ ಮಕ್ಕಳು ಈ ಸಂಘಟನೆಯಲ್ಲಿ ಇಲ್ಲ. ಆ ಮಟ್ಟಿಗೆ ನಾವು ಅವರನ್ನು ಪೋಷಣೆ ಮಾಡಿದ್ದೇವೆ, ಅವರಿಗೆ ನಾವು ತರಬೇತಿ ಕೊಟ್ಟಿದ್ದೇವೆ. ಯಾಕಾಗಿ ನಿಮ್ಮ ಮಕ್ಕಳನ್ನು ನೀವು SSF ಸೇರಿಸಬೇಕು ಅಂತ ಕೇಳಿದರೆ ಅದಕ್ಕಿರುವ ಉತ್ತರ ಇದು, ನಿಮ್ಮ ಮಕ್ಕಳು ನಿಮ್ಮವರಾಗಲಿಕ್ಕೆ ಬೇಕಾಗಿ, ನಿಮ್ಮ ಮಕ್ಕಳು ನಾಳೆ ನಿಮ್ಮನ್ನು ವೃದ್ಧಾಶ್ರಮಗಳಿಗೆ ದೂಡಿ ಹಾಕದಿರಲಿಕ್ಕೆ ಬೇಕಾಗಿ, ನಿಮ್ಮ ಮಕ್ಕಳು ನಿಮ್ಮ ಪಾದದಡಿಯಲ್ಲಿ ಸ್ವರ್ಗವನ್ನು ಹುಡುಕುವಂತಹ ಮಕ್ಕಳಾಗುವುದಕ್ಕೆ ಬೇಕಾಗಿ ನೀವು ಅವರನ್ನು ಈ ಸಂಘಟನೆಗೆ ಸೇರಿಸಬೇಕಾಗಿದೆ. ದೀರ್ಘವಾಗಿ ನಾನು ಮಾತನಾಡುವುದಿಲ್ಲ. ಪ್ರೀತಿಯ ಸಹೋದರರೇ, ಇವತ್ತು ಈ ಸಂಘಟನೆ ಅಲ್ಹಮ್ದುಲಿಲ್ಲಾಹ್ ಒಂದು ಕಾಲದಲ್ಲಿ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ನಮ್ಮ ಧರ್ಮದ ಸಂದೇಶಗಳನ್ನು ಅನ್ಯ ಸಮುದಾಯದವರಿಗೆ ಕೇಳಿಸಿಕೊಡುವಂತಹ ಒಂದು ವ್ಯವಸ್ಥೆಗಳಿರಲಿಲ್ಲ. ನಮ್ಮಲ್ಲಿ ಭಾಷಣಗಾರರ, ಕನ್ನಡದಲ್ಲಿ ಮಾತನಾಡಬಲ್ಲ ವ್ಯಕ್ತಿಗಳ ಕೊರತೆ ಇತ್ತು, ಬರಹಗಾರರ ಕೊರತೆ ಇತ್ತು. ನಾನು ಒಂದು ಕೆಲವು ದಿನಗಳ ಹಿಂದೆ ಕಾರ್ಕಳ ಕಡೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಹಿರಿಯ ಸಾಹಿತಿಯೊಬ್ಬರು ಪಾ ರಾಮಕೃಷ್ಣ ಶಾಸ್ತ್ರಿಗಳು ಸಿಕ್ಕಿದರು. ಅವರು ಹೇಳಿದರು, ಈಗ ನಿಮ್ಮಲ್ಲಿ ಬಹಳ ಮಂದಿ ಎಲ್ಲ ಭಾಷಣಗಾರರು ಅಚ್ಚ ಕನ್ನಡದಲ್ಲಿ ಬಹಳ ಸ್ವಚ್ಛವಾಗಿ ಮಾತಾಡ್ತಾರೆ ಅಂತ ಹೇಳಿದರು. ಅಲ್ಹಮ್ದುಲಿಲ್ಲಾ, ಕರ್ನಾಟಕ ರಾಜ್ಯದಲ್ಲಿ ಇಂತಹ ಒಂದು ಕ್ರಾಂತಿಯನ್ನು ನಡೆಸಲಿಕ್ಕೆ ಸಾಧ್ಯವಾಗಿದ್ದರೆ SSF ಅದಕ್ಕೆ ಕಾರಣ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಅದೇ ರೀತಿ ಒಂದು ಕಾಲದಲ್ಲಿ ವರದಕ್ಷಿಣೆ ಎನ್ನುವುದು ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಇವಾಗ ಸಂಪೂರ್ಣವಾಗಿ ಹೋಗದಿದ್ದರೂ ಕೂಡ ವರದಕ್ಷಿಣೆಯನ್ನು ಪಡೆದರೂ ಅದನ್ನು ಹೇಳಲಿಕ್ಕೆ ನಾಚಿಕೆ ಪಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದರ ಹಿಂದೆ SSF ಇಲ್ಲಿ ಪ್ರಬಲವಾಗಿ ದುಡಿದಿದೆ ಅಂತ ಹೇಳುವುದನ್ನು ನಾನು ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ರೀತಿ ಬಹಳಷ್ಟು ಕ್ರಾಂತಿಕಾರಕವಾದಂತಹ ಚಟುವಟಿಕೆಗಳು ಬಹಳ ಮುಖ್ಯವಾಗಿ ನಾವು ಭಾರತದಲ್ಲಿದ್ದೇವೆ. ಭಾರತದ ಬಹುಧರ್ಮೀಯ ಸಮಾಜದಲ್ಲಿ ಈ ಭಾರತದ ಎಲ್ಲ ವಿವಿಧ ಮತ ಧರ್ಮ ಪಥ ಪಂಗಡ ಪಕ್ಷ ಭಾಷೆ ವೇಷಗಳನ್ನು ಎಲ್ಲವನ್ನು ಒಳಗೊಂಡಂತಹ ಒಂದು ಸಂಕರ ಸಂಸ್ಕೃತಿಯಲ್ಲಿ ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸ ಮತ್ತು ಸೌಹಾರ್ದತೆಯಿಂದ ಕಾಣುವಂತಹ ಒಂದು ವಾತಾವರಣ ಈ ನಾಡಿಗೆ ಅತ್ಯಂತ ಅಗತ್ಯವಾಗಿದೆ. ಇವತ್ತು ನವೆಂಬರ್ 30 ಅಕ್ಟೋಬರ್ 30 November 1 ನಾವು ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಕವಿಗಳು ಹೇಳಿದಂತಹ ಈ ನಾಡು ನಿಮಗೆ ನೆನಪಿರಬಹುದು. ಸರಿ 4 ವರ್ಷಗಳ ಹಿಂದೆ, ಇವತ್ತು October 30 4 ವರ್ಷಗಳ ಹಿಂದಿನ October 30 ನಾವೆಲ್ಲ ತುಮಕೂರಿನಲ್ಲಿದ್ದೆವು. ಯಾಕೆ ಗೊತ್ತಾ? October 24 November 2 ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಅದರ ಬೆಳ್ಳಿ ಹಬ್ಬದ ಅಂಗವಾಗಿ ಈ ಸಂಘಟನೆಯ ವಿಶ್ವೋತ್ತರ ನಾಯಕರಾದ ಸುಲ್ತಾನ್ ಉಲಮಾ ಶೇಖುನಾ AP ಉಸ್ತಾದ್, ಅಲ್ಲಾಹು ಆಫಿಯತ್ ಪೂರ್ಣವಾದ ದೀರ್ಘಾಯುಷ್ಯವನ್ನು ನೀಡಿ ಅನುಗ್ರಹಿಸಲಿ. ಆ ಮಹಾನಾಯಕರ ನಾಯಕತ್ವದಲ್ಲಿ ಕರ್ನಾಟಕ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೆವು. ಆ ಯಾತ್ರೆಗೆ ನಾವಿಟ್ಟಂತಹ ಧ್ಯೇಯವಾಕ್ಯ ರೆಸ್ಪೆಕ್ಟ್ ದಿ ಮ್ಯಾನ್ಕೈಂಡ್, ಮನುಕುಲವನ್ನು ಗೌರವಿಸಿ ಅನ್ನುವುದಾಗಿತ್ತು. ಗುಲ್ಬರ್ಗದಿಂದ ಮಂಗಳೂರಿನವರೆಗೆ 19 ಜಿಲ್ಲೆಗಳನ್ನು ದಾಟಿಕೊಂಡು ಬಂದಂತಹ ಆ ಕರ್ನಾಟಕ ಯಾತ್ರೆ ಈ ನಾಡಿನ ಸರ್ವ ಜನಾಂಗದ ಸಮುದಾಯ ಸಹೋದರರನ್ನು ಅವರೆಲ್ಲರಿಗೂ ಕೂಡ ಅತ್ಯಂತ ಉದಾತ್ತವಾದ ಸೌಹಾರ್ದದ ಸಂದೇಶವನ್ನು ನೀಡುವುದರೊಂದಿಗೆ
ಈ ನಾಡಿನಲ್ಲಿ ಕಷ್ಟಕ್ಕೊಳಗಾದ ಬಹಳಷ್ಟು ಮಂದಿಗೆ ಸಹಾಯ ಹಸ್ತವನ್ನು ನೀಡಿತು. ಈ ಸಂಘಟನೆ ಕಾರ್ಯಕರ್ತರಿಗೆ ನೀಡುವಂತಹ ಬಹಳ ದೊಡ್ಡ ಒಂದು ಸಂದೇಶ ಅದು. ಬಡವರಿಗೆ ಸಹಾಯ ಮಾಡಬೇಕು. ಸಂಘಟನೆಯ ಹೆಸರಿನಲ್ಲಿ ಕೇವಲ ಧ್ವಜಗಳನ್ನು ಎತ್ತಿ ಹಿಡಿದು ಮುಷ್ಕರಗಳನ್ನು ಮಾಡುವುದಕ್ಕೆ, ಪ್ರತಿಭಟನೆಗಳನ್ನು ಮಾಡುವುದಕ್ಕೆ ಸೀಮಿತವಾಗದೆ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಅಗತ್ಯವಾದ ಸಹಾಯ ಸಹಕಾರಗಳು. ಮೊನ್ನೆ ಕೇರಳದಲ್ಲಿ ಬಹಳ ದೊಡ್ಡ ಒಂದು ಜಲಪ್ರಳಯವಾದಾಗ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ತಮ್ಮ ಪುಸ್ತಕಗಳನ್ನು, ತಮ್ಮ ಬ್ಯಾಗುಗಳನ್ನು, ತಮ್ಮ ಪಠ್ಯೋಪಕರಣಗಳನ್ನು ಕಳಕೊಂಡಾಗ ಕರ್ನಾಟಕ ರಾಜ್ಯ SSF ಆ ನಾಡಿಗೆ 15 ಲಕ್ಷ ರೂಪಾಯಿಗಳ ಪುಸ್ತಕ ಮತ್ತಿತರ ಪಠ್ಯೋಪಕರಣಗಳನ್ನು ಅವರಿಗೆ ತಲುಪಿಸಿಕೊಟ್ಟಿದೆ ಕರ್ನಾಟಕದಿಂದ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಅದೇ ರೀತಿಯ ಭೂಕುಸಿತ ಮತ್ತಿತರ ಸಮಸ್ಯೆಗಳುಂಟಾದಾಗ, ನೈಸರ್ಗಿಕ ವಿಕೋಪಗಳುಂಟಾದಾಗ ಅಲ್ಹಮ್ದುಲಿಲ್ಲಾ ಕರ್ನಾಟಕ SSFನ ಮಾಜಿ ಕಾರ್ಯಕರ್ತ, ಇವತ್ತು SOES ಮತ್ತು ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನ ನಾಯಕರಾಗಿರುವ ಅಬ್ದುಲ್ ಲತೀಫ್ ಶುಂಟಿಗೊಪ್ಪ 1 ಎಕರೆ ಜಾಗವನ್ನು ಶೈಖುನ AP ಉಸ್ತಾದ್ರವರ ಕೈಗೆ ಕೊಟ್ಟು ಹೇಳಿದರು, ಮನೆಗಳನ್ನು ಕಳಗೊಂಡ ಬಡವರಿಗೆ ಇದನ್ನು ಕೊಡಿ. ಆ ಸಂದರ್ಭದಲ್ಲಿ ಬಹುಮಾನ್ಯರಾದ ಶೈಖುನ ಬೇಕಲ್ ಉಸ್ತಾದ್ರವರ ನಾಯಕತ್ವದಲ್ಲಿ ಕರ್ನಾಟಕ ಜಮ್ಇಯ್ಯತ್ತುಲ್ ಉಲಮಾ ಕರೆ ನೀಡಿದ ಪ್ರಕಾರ SSF ಮತ್ತು SOES ಅದೇ ರೀತಿ ನಮ್ಮ ಗಲ್ಫ್ ಘಟಕವಾದ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ KCF ಈ ಎಲ್ಲ ನಮ್ಮ ಸುನ್ನಿ ಸಂಘ ಕುಟುಂಬಗಳು ಸೇರಿ ಸುಮಾರು 35 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಸಂಗ್ರಹಿಸಿ ಅಗತ್ಯವಿದ್ದರೆ ಇನ್ನಷ್ಟು ಸಹಕಾರಗಳನ್ನು ಪಡೆದು ಆ 1 ಎಕರೆ ಜಾಗದಲ್ಲಿ 25 ಮನೆಗಳನ್ನು ಕೂಡುವುದಕ್ಕೆ ತೀರ್ಮಾನ ಮಾಡಿದೆ. ಈ ರೀತಿಯ ಜನ ಕಲ್ಯಾಣ ಚಟುವಟಿಕೆಗಳು, ಸಾಂತ್ವನ ಕೆಲಸಗಳು ನಾಡಿದ್ದು December 3 ಮಂಗಳೂರಿನಲ್ಲಿ ನೆಹರು ಮೈದಾನದಲ್ಲಿ ಬಹಳ ದೊಡ್ಡ ಒಂದು ಸುನ್ನಿ ಬಹಳ ಒಂದು ಸಮ್ಮೇಳನ ನಡೆಯಲಿಕ್ಕಿದೆ. ಆ ವೇದಿಕೆಯಲ್ಲಿ KCF ವತಿಯಿಂದ 10 ಹೆಣ್ಮಕ್ಕಳ ವಿವಾಹ ಕಾರ್ಯ ನಡೆಯುತ್ತದೆ ಇನ್ಶಾಅಲ್ಲಾ. ಈ ರೀತಿ SSFನ SOESನ KCFನ ಅಧೀನದಲ್ಲಿ 10 ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಹೇಳುವ ಘೋಷಣೆಯನ್ನು ಮಾಡಿದಾಗ ನಮ್ಮ ಮುಂದೆ ಬಂದ ಅರ್ಜಿಗಳು ಯಾವ ಅರ್ಜಿಯನ್ನು ಕೂಡ ನಾವು ತಳ್ಳಿ ಹಾಕುವುದಕ್ಕೆ ಸಾಧ್ಯವಿಲ್ಲ. ಆದರೆ 10 ಸೀಮಿತಗೊಳಿಸಲಿಕ್ಕೂ ಸಾಧ್ಯವಿಲ್ಲದ ಒಂದು ಸಂದಿಗ್ಧವಾದ ಸ್ಥಿತಿ. ಅದರ ಅರ್ಥ ಏನು ಅಂತ ಕೇಳಿದರೆ ಮಾಂಗಲ್ಯ ಭಾಗ್ಯಕ್ಕೆ ಬೇಕಾಗಿ ಕನವರಿಸುವ ಅದಕ್ಕೆ ಬೇಕಾದಷ್ಟು ಸೌಲಭ್ಯಗಳಿಲ್ಲದ ಎಷ್ಟೋ ಕುಟುಂಬಗಳು ಈ ನಾಡಿನಲ್ಲಿ ಇನ್ನೂ ಕೂಡ ಇದೆ. ಅವರಿಗೆ ನಮ್ಮ ಸಹಾಯ ಹಸ್ತಗಳನ್ನು ನೀಡಬೇಕಾದ ಅಗತ್ಯವಿದೆ. ಈ ಅಗತ್ಯಗಳನ್ನು ಕಂಡು ಪರಮಾವಧಿ ಅದನ್ನು ಪೂರೈಸುವ ಪ್ರಯತ್ನಗಳಿಗೆ ಈ ಸಂಘಟನೆ ತಮ್ಮನ್ನು ಸಮರ್ಪಿಸಿಕೊಂಡಿದೆ. ಆದ್ದರಿಂದ ನನ್ನ ಪ್ರೀತಿಯ ಕಾರ್ಯಕರ್ತರೇ, 30ನೇ ವರ್ಷದಲ್ಲಿದ್ದೇವೆ. ನಮ್ಮ ಮುಂದೆ ಬಹಳಷ್ಟು ಸವಾಲುಗಳಿದೆ, ನಮ್ಮ ಮುಂದೆ ಬಹಳಷ್ಟು ಅನಿವಾರ್ಯತೆಗಳಿದೆ. ಆ ಎಲ್ಲದಕ್ಕೂ ಕೂಡ ನಮ್ಮನ್ನು ನಾವು ಸಜ್ಜುಗೊಳಿಸಿ ಇನ್ಶಾ ಅಲ್ಲಾ ಇಲ್ಲಿ ನಾವು ಮಾಡುವಂತಹ ಈ ಪ್ರತಿಯೊಂದು ಚಟುವಟಿಕೆಗಳಿಗೆ ಪ್ರತಿಯಾಗಿ ಸಂಘಟನೆ ನಿಮಗೆ ವೇತನ ಕೊಡುವುದಿಲ್ಲ, ಸಂಬಳ ಕೊಡುವುದಿಲ್ಲ, ನೀವು ಕಷ್ಟಪಟ್ಟು ದುಡಿದದಕ್ಕೆ ಬೇಕಾಗಿ ಒಂದೇ ಒಂದು ನಯಾ ಪೈಸೆಯನ್ನು ಕೊಡುವುದಿಲ್ಲ. ಆದರೆ ಅದಕ್ಕೆ ಪ್ರತಿಯಾಗಿ ನಿಮಗೆ ಕೊಡುವಂತಹ ಅತ್ಯಂತ ಅಮೂಲ್ಯವಾದ ಒಂದು ಸಂಪತ್ತಿದೆ, ಅದು ಯಾವುದು ಅಂತ ಕೇಳಿದರೆ ಮಹಬ್ಬತ್ ಆಗಿದೆ, ಅದು ಪ್ರೀತಿಯಾಗಿದೆ. ರಜುಲಾ ನಿತಹಾಬ್ಬಾಫಿಲ್ಲಾ, ಪರಲೋಕದ ಅತ್ಯಂತ ಭಯಾನಕವಾದ ಸಂದರ್ಭದಲ್ಲಿ ಕೂಡ ನಿಮಗೆ ಮಾತ್ರ ಆಶಯವನ್ನು ಕೊಡುವ, ಕೇವಲ 7 ವಿಭಾಗ ಜನರಿಗೆ ಅಲ್ಲಾಹು ರಿಸರ್ವ್ ಮಾಡಿರುವ ಪ್ರತ್ಯೇಕ ಆಶಯದಲ್ಲಿ ನಿಮಗೆ ಒಂದು ಪಾಲನ್ನು ಕೊಡಲಿಕ್ಕೆ ಈ ಆ ಕೆಲಸಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ಆ ತಹಾಬ ರಜುಲಾನಿ ತಹಾಬಾಫಿಲ್ಲ, ಅಲ್ಲಾಹನಿಗಾಗಿ ಮಾಡುವ ಪ್ರೀತಿ. ಆದ್ದರಿಂದ ಎಲ್ಲಿಯಾದರೂ ಒಬ್ಬ SSFನ ಕಾರ್ಯಕರ್ತ ಮರಣ ಹೊಂದಿದರೆ ತಕ್ಷಣ ನಮ್ಮ ನಾಯಕರು ಅಲ್ಲಿಗೆ ಹೋಗ್ತಾರೆ, ಉಲಮಾಗಳು ಸಾದಾತ್ಗಳು ಸೇರ್ತಾರೆ, ಅಲ್ಲಿ ರಾಜೋಚಿತವಾದ ವಿದಾಯವನ್ನು ಆ ಮೃತ ಸಹೋದರನಿಗೆ ಕೊಡ್ತಾರೆ. ಅದು ಈ ಸಂಘಟನೆ ನಮಗೆ ಕೊಡುವ ಅತ್ಯಂತ ದೊಡ್ಡ ಪ್ರೀತಿ, ಅತ್ಯಂತ ದೊಡ್ಡ ಸಂಪತ್ತು ಅಂತ ಹೇಳಿ ನೆನಪಿಸುತ್ತಾ ಅಂತಹ ಒಂದು ಒಳ್ಳೆಯ ವಿದಾಯದ ನಂತರದ ಪರಲೋಕದ ಜೀವನಕ್ಕೆ ಉಪಯುಕ್ತವಾದ ರೀತಿಯಲ್ಲಿ ಈ ದೀನಿಗಾಗಿ, ಈ ದೇಶಕ್ಕಾಗಿ, ಈ ಸಮಾಜಕ್ಕಾಗಿ ದುಡಿಲಿಕ್ಕೆ ಅಲ್ಲಾಹು ನಮಗೆಲ್ಲರಿಗೂ ಕೂಡ ಅನುಗ್ರಹಗಳನ್ನು, ಅವಕಾಶಗಳನ್ನು, ಅದಕ್ಕಿರುವಂತಹ ಸೌಕರ್ಯಗಳನ್ನು ಒದಗಿಸಿಕೊಡಲಿ ಆಮೀನ್ ಅಂತ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಆಲಿಸಿದ ಯಾರಾದರೂ ಅನ್ಯ ಧರ್ಮೀಯ ಸಹೋದರ ಸಹೋದರಿಯರಿದ್ದರೆ ಅವರೆಲ್ಲರಿಗೂ ಕೂಡ ಈ ಸಂಘಟನೆಯ ಶುಭ ಸಂದೇಶಗಳನ್ನು ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಹಾರೈಕೆಯೊಂದಿಗೆ